ನಮ್ಮ ನಾಡಿ 90.4 ಎಫ್ಎಂನ ಹೆಮ್ಮೆಯ ಸಂಗೀತ ಕಾರ್ಯಕ್ರಮ ನಮ್ಮ ಸಂಗೀತ ಶಾಲೆ. ಇವತ್ತಿನ ಸಂಗೀತ ಶಾಲೆಯಲ್ಲಿ ಸಂಗೀತ ಗುರುವಾಗಿ ನಮ್ಮೆಲ್ಲರಿಗೂ ಕೂಡ ಸಂಗೀತ ಹೇಳಿಕೊಡಲಿದ್ದಾರೆ ಆಕಾಶವಾಣಿಯ ನಿವೃತ್ತ ಡೆಪ್ಯೂಟಿ ಡೈರೆಕ್ಟರ್ ಹಾಗೂ ಸಂಗೀತ ವಿದ್ವಾಂಸ ಡಾಕ್ಟರ್ ವಾಗೀಶೂರು. ಇವತ್ತಿನ ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳಾಗಿ ಸಂಗೀತ ಹಾಡಲಿದ್ದಾರೆ ಡಾಕ್ಟರ್ ಮುರಳೀಧರ್, ಪದ್ಮನಾಭನ್ ಹಾಗೂ ಶ್ರೀಕಾಂತ್ ಇವರು. ಈಗ ದಾಸರ ಪದಗಳು ಮತ್ತು ದೇವರ ನಾಮ ಬರಿತ ಸಂಗೀತ ಶಾಲೆ ಕೇಳೋಣ. ನಮಸ್ಕಾರ. ನಮ್ಮ ಸಂಗೀತ ಶಾಲೆಯಲ್ಲಿ ಇವತ್ತು ಶ್ರೀ ವಿದ್ವಾನ್ ವಾಗೀಶ್ ಬಂದಿದ್ದಾರೆ. ಅವರು ಆಕಾಶವಾಣಿಯಲ್ಲಿ ಸಂಗೀತ ವಿಭಾಗದ ಡಿಪಾರ್ಟ್ಮೆಂಟಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಆಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಇದು ನಮ್ಮ ಸೌಭಾಗ್ಯ. ಡಾಕ್ಟರ್ ವಾಗೀಶ್ ಈಗ ಇವತ್ತು ಬಂದಿದ್ದಾರೆ ನಮ್ಮ ಸಂಗೀತ ಶಾಲೆಗೆ. ಅವರು ನಮಗೆ ದಾಸರ ಸಾಹಿತ್ಯ ಹೇಳಿಕೊಡ್ತಾರೆ. ಶ್ರೀ ವಾಗೀಶ್ ಅವರು ಈಗ ನಮ್ಮ ಹತ್ರ ಮಾತಾಡಿ ನಮಗೆ ಸಂಗೀತ ಪಾಠವನ್ನು ಹೇಳಿಕೊಡ್ತಾರೆ. ಶ್ರೀ ವಾಗೀಶ್ ನಮಸ್ಕಾರ. ನಮಸ್ಕಾರ ಡಾಕ್ಟರ್ ಮುರಳಿ ಸರ್ ಅವರೇ. ನಮಸ್ಕಾರ. ಪದ್ಮನಾಭನ್ ನಮಸ್ಕಾರ, ಬನ್ನಿ ಬನ್ನಿ. ಶ್ರೀಕಾಂತ್ ನಮಸ್ಕಾರ. ನಮಸ್ಕಾರ. ಬಹಳ ಸಂತೋಷ. ಡಾಕ್ಟರ್ ಮುರಳೀಧರ್, ನಿಜವಾಗ್ಲೂ ನಮ್ಮ ನಾರಾಯಣ ಹೃದಯಾಲಯದ ಈ ಪ್ರಯತ್ನ, ಸ್ವಸ್ಥ ಸಮುದಾಯ, ಸುಖಿ ಸಮುದಾಯ, ಈ ಒಂದು ಒಂದು ದಿಟ್ಟಿನಲ್ಲಿ ನಮ್ಮ ನಾಡಿ ಒಂದು ಕಾರ್ಯಕ್ರಮ ಎಫ್ ಎಮ್ ಅಲ್ಲಿ ಕಮ್ಯುನಿಟಿ ರೇಡಿಯೋ ಪ್ರಾಜೆಕ್ಟ್ ತಗೊಂಡು ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ನಾನು ಕೇಳಿದ್ದೀನಿ, ತುಂಬ ಸಂತೋಷ ಆಯಿತು. ನನಗೆ ಇದರಲ್ಲಿ ಭಾಗವಹಿಸೋಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ಕೂಡ ನನಗೆ ತುಂಬ ಸಂತೋಷ. ನಾರಾಯಣ ಹೃದಯಾಲಯದ ವ್ಯವಸ್ಥಾಪಕರಿಗೆ ನನ್ನ ಒಂದು ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ ಈ ವಿಚಾರದಲ್ಲಿ. ಇವತ್ತು ನಾವು ಪಾಠ ಮಾಡೋಕ್ಕೆ ತಗೊಂಡಿರೋ ದೇವರನಾಮ ಪುರಂದರದಾಸರ ದೇವರನಾಮ. ಇದು ರಾಗ ಸಿಂಹೇಂದ್ರ ಮಧ್ಯಮದಲ್ಲಿದೆ, ತಾಳ ಆದಿ ತಾಳ. ಇದರ ಸಾಹಿತ್ಯ, ಶುದ್ಧ ಸಾಹಿತ್ಯ ಹೇಳ್ತೀನಿ. ಪುರಂದರದಾಸರು ದಾಸ ಪಿತಾಮಹ ಅವರು ಬೇಕಾದಷ್ಟು ದೇವರನಾಮಗಳನ್ನು ರಚಿಸಿ, ಅವರ ಕಥೆ ಬಹಳ ದೊಡ್ಡ ಕಥೆ. ಅವರ ಒಂದೊಂದು ದೇವರನಾಮಗಳು ಕೂಡ ಭಕ್ತಿ ಭಕ್ತಿ ರಸದಲ್ಲಿ ತುಂಬಿರೋದು. ನಾರಾಯಣನೇ ಶ್ರೇಷ್ಠ, ಹರಿ ಸರ್ವೋತ್ತಮ ತತ್ವ, ಅದನ್ನು ಸಾರುವಂಥ ದೇವರನಾಮಗಳು. ಇವತ್ತು ನಾನು ಮೊದಲು ತಗೊಳ್ತಾ ಇರೋ ದೇವರನಾಮ ಕೇಳನು ಹರಿ ತಾಳನು. ಬಹಳ ಸ್ವಾರಸ್ಯವಾದ ದೇವರನಾಮ ಮುರಳೀಧರ್ ಅವರೇ. ಹೌದು. ಕೇಳನು ಹರಿ ತಾಳನು, ಕೇಳನು ಹರಿ ತಾಳನು, ತಾಳ ಮೇಳಗಳಿದ್ದು ಪ್ರೇಮವಿಲ್ಲದ ಗಾನ. ತಾಳ ಮೇಳಗಳಿದ್ದು ಪ್ರೇಮವಿಲ್ಲದ ಗಾನ. ಮೇಳಗಳಿದ್ದು, ಪದ್ಮನಾಭನ್ ಬರ್ಕೊಂಡ್ರ? ಬರ್ಕೊಳ್ಳಿ. ತಾಳ ಮೇಳಗಳಿದ್ದು ಪ್ರೇಮವಿಲ್ಲದ ಗಾನ, ಅದರಲ್ಲೇ ನಿಮಗೆ ಈ ಹಾಡಿನ ಅರ್ಥ ಗೊತ್ತಾಗೋಯ್ತು. ಹರಿಗೆ ಆ ಥರ ಸಂಗೀತ ಹಿಡ್ಸೋದೇ ಇಲ್ವಂತೆ. ಎಲ್ಲ ತಾಳ ಅಬ್ಬರ ಗಲಾಟೆ ಎಲ್ಲ ಮಾಡಿಬಿಟ್ಟು ಭಕ್ತಿ ಪ್ರೀತಿ ಇಲ್ಲದೆ ಹೋದರೆ ಅದೆಂಥ ಸಂಗೀತ ಅಂತ ಪುರಂದರದಾಸರು ಅದಕ್ಕೆ ಮುಂದಲೇ ವರ್ಣನೆ ಕೊಡ್ತಾ ಇದ್ದಾರೆ. ಕೇಳನು ಹರಿ ತಾಳನು, ತಾಳ ಮೇಳಗಳಿದ್ದು ಪ್ರೇಮವಿಲ್ಲದ ಗಾನ. ಇದು ಪಲ್ಲವಿ. ಈಗ ಚರಣಗಳು ಬರುತ್ತೆ. ಮೊದಲನೇದಾದ ಚರಣ, ತಂಬೂರಿ ಮೊದಲಾದ ಅಖಿಲ ವಾದ್ಯಗಳಿದ್ದು. ಅಖಿಲ ವಾದ್ಯಗಳಿದ್ದು, ಶ್ರೀಕಾಂತ್, ವಾದ್ಯಗಳಿದ್ದು, ಅಖಿಲ ವಾದ್ಯಗಳಿದ್ದು ಆಯ್ತೆ. ಸೆಕೆಂಡ್ ಲೈನ್, ಕೊಂಬು ಕೊಳಲು ಧ್ವನಿ ಸ್ವರಗಳಿದ್ದು. ತಂಬೂರಿ ಮೊದಲಾದ ಅಖಿಲ ವಾದ್ಯಗಳಿದ್ದು, ಕೊಂಬು ಕೊಳಲು ಧ್ವನಿ ಸ್ವರಗಳಿದ್ದು. ಮುಂದಿನ ಲೈನು, ತುಂಬುರು ನಾರದರ ಗಾನ ಕೇಳುವ ಹರಿ. ಆ ಹರಿ ನಾರದರ ಸಂಗೀತ ಕೇಳುವಂಥ ಅವನು. ಅವನು ನಂಬಲಾರದ ಈ ಡಂಬದ ಕೂಗಳ ಅಂದರೆ ಈ ಅರುಚಾಟ ಅವನಿಗೆ ಹಿಡಿಸೋದಿಲ್ಲ. ಭಕ್ತಿ ಇಲ್ಲದೆ ಇರೋ ಸಂಗೀತ ಅವನಿಗೆ ಬೇಡ ಅನ್ನೋದು ಈ ಮೊದಲನೇ ಚರಣದಲ್ಲಿ. ಎರಡನೇ ಚರಣ, ಈ ದೇವರನಾಮ ಪೂರ್ತಿ ಬರ್ಕೊಂಡ್ಬಿಡ್ತೀರಾ? ಇಲ್ಲ, ಬರ್ಕೊಂಡ್ಬಿಡಿ. ಓಕೆ. ನಾನಾ ಬಗೆಯ
ನಾನಾ ಬಗೆಯ ಬಗೆಯ ರಾಗ ರಾಗ ಭಾವ ತಿಳಿದು ರಾಗ ಭಾವ ತಿಳಿದು ಸ್ವರ ಸ್ವರ ಜ್ಞಾನ ಜ್ಞಾನ ಮನೋಧರ್ಮ ಮನೋಧರ್ಮ ಜಾತಿ ಇದ್ದು ಜಾತಿ ಇದ್ದು ಮತ್ತೊಮ್ಮೆ ಹೇಳ್ತೀನಿ ನಾನಾ ಬಗೆಯ ರಾಗ ಭಾವ ತಿಳಿದು ಕ್ಲಿಯರ್ ಆಗಿದೆಯಾ ಪದ್ಮನಾಭನ್ ಸರಿ ಇದೆ ನಾನಾ ಬಗೆಯ ರಾಗ ಭಾವ ತಿಳಿದು ಸ್ವರ ಜ್ಞಾನ ಮನೋಧರ್ಮ ಜಾತಿ ಇದ್ದು ಮುಂದೆ ದಾನವಾರಿಯ ಹೌದು ದಾನವಾರಿಯ ದಿವ್ಯ ನಾಮರಹಿತವಾದ ದಿವ್ಯ ನಾಮರಹಿತವಾದ ಹೌದು ದಾನವಾರಿಯ ದಿವ್ಯ ನಾಮರಹಿತವಾದ ಹೀನ ಸಂಗೀತ ಸಾಹಿತ್ಯಕ್ಕೆ ಸಾಹಿತ್ಯಕ್ಕೆ ಮನವಿತ್ತು ಮನವಿತ್ತು ಕೇಳನೋ ಹರಿತಾಳನೋ ಸರಿ ಸರ್ ಸಾಹಿತ್ಯಕ್ಕೆ ಆಮೇಲೆ ಸಾಹಿತ್ಯಕ್ಕೆ ಮನವಿತ್ತು 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 ಕೇಳನೋ ಹರಿತಾಳನು ಕಡೆಯ ಚರಣ ಅಡಿಗಡಿ ಈ ಚರಣದಲ್ಲಿ ಸಂಗೀತ ಹೇಗಿರಬೇಕು ಅಂತ ಪುರಂದ್ರದಾಸರು ಹೇಳ್ತಾರೆ ಅಡಿಗಡಿಗೆ ಅಡಿಗಡಿಗೆ ಆನಂದ ಬಾಷ್ಪ ಆನಂದ ಬಾಷ್ಪ ಪುಳಕದಿಂದ ಪುಳಕದಿಂದ ಆನಂದ ಬಾಷ್ಪ ಇರಬೇಕಂತೆ ಹಾಡುವಾಗ ನಾವು ಹಾಡುವುದನ್ನು ನಾವು ಅನುಭವಿಸಿ ಬೇರೆಯವರು ಕೊಟ್ಟರೆ ಅವರು ಇನ್ನೂ ಚೆನ್ನಾಗಿ ಅದನ್ನು ಅನುಭವಿಸ್ತಾರೆ ಅಂತ ಅಡಿಗಡಿಗೆ ಆನಂದ ಬಾಷ್ಪ ಪುಳಕದಿಂದ ನುಡಿ ನುಡಿಗೆ ಶ್ರೀ ನುಡಿ ನುಡಿಗೆ ಶ್ರೀ ಹರಿ ಹರಿ ಎನ್ನುತ್ತ ಹರಿ ಹರಿ ಎನ್ನುತ್ತ ಸಂಗೀತದಲ್ಲಿ ಭಗವಂತನ ನಾಮ ಇರಬೇಕು ಅಂತಾರೆ ಒಂದೊಂದು ಮಾತಿಗೂ ಒಂದೊಂದು ನುಡಿಗೂ ಹರಿ ಹರಿ ಅಂತ ಹೇಳಬೇಕಂತೆ ಮುಂದಕ್ಕೆ ದೃಢ ಭಕ್ತರನ್ನು ಕೂಡಿ ದೃಢ ಭಕ್ತರನ್ನು ಕೂಡಿ ಹರಿ ಕೀರ್ತನೆಯ ಪಾಡಿ ಹರಿ ಕೀರ್ತನೆಯ ಪಾಡಿ ಸಾರಿ ಸರ್ ರಿಪೀಟ್ ಮಾಡ್ತೀರಾ ಹೌದು ದೃಢ ಭಕ್ತರನ್ನು ಕೂಡಿ ಭಕ್ತರನ್ನು ಭಕ್ತರನ್ನು ಕೂಡಿ ಕೂಡಿ ಅಂದ್ರೆ ನಿಜವಾದ ಭಕ್ತರೆಲ್ಲ ಸೇರ್ಕೊಂಡು ಹರಿ ಕೀರ್ತನೆಯ ಪಾಡಿ ಹರಿಯ ಕೀರ್ತನೆಯನ್ನ ಪಾಡಿ ಕಡೆಗೇನಂತೆ ಅಂದ್ರೆ ಕಡೆಗೆ ಶ್ರೀ ಕಡೆಗೆ ಶ್ರೀ ಪುರಂದರ ವಿಠಲ ಪುರಂದರ ವಿಠಲ ಎಂದರೆ ಎಂದರೆ ಕೇಳ್ವ ಕೇಳ್ವ ಅವನ್ ಕೇಳ್ಬೇಕಾದ್ರೆ ಪುರಂದರ ವಿಠಲ ಕೃಷ್ಣ ಹರಿ ಆ ನಾಮ ಇದ್ರೆ ಸಂತೋಷವಾಗಿ ಕೇಳ್ತಾನೆ ಅದು ಬಿಟ್ಟು ಬೇರೆ ಎಲ್ಲ ಸಂಗೀತವು ಅವನು ಕೇಳೋದಿಲ್ಲ ಅವನು ತಾಳೋದು ಇಲ್ಲ ಅವನಿಗೆ ಸಹಿಸೋಕೆ ಆಗಲ್ವಂತೆ ಕೇಳನು ಹರಿ ತಾಳನು ಕಡೆಗೆ ಶ್ರೀ ಪುರಂದರ ವಿಠಲನೆಂದರೆ ಕೇಳುವ ಕೇಳು ಕೇಳುವ ಅಂದ್ರೆ ಕೇಳ್ತಾನೆ ಅನ್ನೋದು ಸೊ ರಾಗ ಇದು ಸಿಂಹೇಂದ್ರ ಮಧ್ಯಮ ಸಿಂಹೇಂದ್ರ ಮಧ್ಯಮ ನಿಮಗೆ ಎಲ್ಲ ಪರಿಚಯವಾಗಿರೋ ರಾಗ 57ನೇ ಮೇಳಕರ್ತ ರಾಗ ಮೇಳಕರ್ತ ರಾಗ ಇದರ ಆರೋಹಣ ಅವರೋಹಣ ಸರಿ ಹಾಡ್ತೀನಿ ಸರಿ ಗ ಮ ಸರಿ ಗ ಮ ಪ ದ ನಿ ಸ ಪ ದ ನಿ ಸ ಸರಿ ಸರಿ ಸ ನಿ ದ ಪ ಸ ಪದನಿ ಸ ಸರಿ ಗಮ ಪದನಿ ಸ ಸಾನಿ ರ ಪ ಮ ಗ ರಿ ಸ ಸಾನಿ ರ ಪ ಮ ಗ ರಿ ಸ ಈಗ ಪಲ್ಲವಿ ಹಾಡ್ತೀನಿ ನಾವೊಂದು ಸಾರಿ ಒಂದು ಲೈನ್ ಮೊದಲು ಹಾಡ್ತೀನಿ ಆಮೇಲೆ ಇದನ್ನು ರಿಪೀಟ್ ಮಾಡೋಣ ಆದಿತಾಳ ತಳ್ಳಿ ಆರಂಭ ಆಗುತ್ತೆ ಕೇಳನೋ ಹರಿ
ತಾಳನ್ನು ಕೇಳನು ಹರಿ ತಾಳನು ಕೇಳನು ಹರಿ ತಾಳನು ಪ್ರೇಮವಿಲ್ಲದ ಗಾನ ತಳಗಳಿದು ಪ್ರೇಮವಿಲ್ಲದ ಗಾನ ಕೆ ಗಾನ ಗಾನ ಕೇಳನು ಹರಿ ತಳನು ಕೇಳನು ಹರಿ ಪ್ರೇಮವಿಲ್ಲದ ಗಾನ ಕೇಳ ನೋವಗರಿ ತಳನು ತಳಮೇಳಗಳಿದು ತಾಳರಿಗರಿದನಿ ತಾಳಮೇಳಗಳಿದು ಪ್ರೇಮವಿಲ್ಲದ ಗಾನ ಇದು ಪಲ್ಲವಿ. ಅನುಪಲ್ಲವಿ ಒಂದ್ಸಾರಿ ನೋಡಬಹುದಲ್ಲ? ಖಂಡಿತ. ಒಂದು ಚರಣ ನೋಡೋಣ. ತಂಬೂರಿ ಮೊದಲಾದ ತಂಬೂರಿ ಮೊದಲಾದ ಅಖಿಲ ವಾದ್ಯಗಳಿದ್ದು ಅಖಿಲ ವಾದ್ಯಗಳಿದ್ದು ಸರಿ ತಂಬೂರಿ ಮೊದಲಾದ ತಂಬೂರಿ ಮೊದಲಾದ ಅಖಿಲ ವಾದ್ಯಗಳಿದ್ದು ಅಖಿಲ ವಾದ್ಯಗಳಿದ್ದು ತಂಬೂರಿ ಮೊದಲಾದ ತಂಬೂರಿ ಮೊದಲಾದ ಚೆನ್ನಾಗಿ ಶ್ರುತಿ ಚೆನ್ನಾಗಿ ಸೇರಬೇಕು. ತಂಬೂರಿ ನಾನು ಹಾಡ್ತಾ ಇರುವಾಗ ತಂಬೂರಿ ಮೊದಲಾದ ತಂಬೂರಿ ಮೊದಲಾದ ಅಖಿಲ ವಾದ್ಯಗಳಿದ್ದು ಅಖಿಲ ವಾದ್ಯಗಳಿದ್ದು ನುಡಿ ನುಡಿಗೆ ಶ್ರೀ ನುಡಿ ನುಡಿಗೆ ಶ್ರೀ ಹರಿ ಹರಿ ಎನ್ನುತ್ತ ಹರಿ ಹರಿ ಎನ್ನುತ್ತ ಅಡಿ ತಂಬೂರಿ ಮೊದಲಾದ ತಂಬೂರಿ ಮೊದಲಾದ ಅಖಿಲ ವಾದ್ಯಗಳಿದ್ದು ಅಖಿಲ ವಾದ್ಯಗಳಿದ್ದು ಕುಂಬು ಕೊಳಲು ಧ್ವನಿ ಕುಂಬು ಕೊಳಲು ಧ್ವನಿ ಸ್ವರಗಳಿ ತಂಬೂರಿ ಇನ್ನೊಂದ್ಸರಿ ಹಾಡಿ ತಂಬೂರಿ ಮೊದಲ ತಂಬೂರಿ ಮೊದಲ ಅಖಿಲ ವಾದ್ಯಗಳಿದ್ದು ಅಖಿಲ ವಾದ್ಯಗಳಿದ್ದು ಕೊಂಬು ಕೊಳಲು ಧ್ವ
ಧ್ವನಿ ಕೊಂಬು ಕೊಳಲು ಧ್ವನಿ ಸ್ವರಗಳಿದು ಸ್ವರಗಳಿದು. ಇದು ಮೊದಲನೆಯ ಚರಣದ ಮೊದಲನೇ ಎರಡು ಪಂಕ್ತಿ. ಸಮಯ ಆಗ್ತಾ ಇದೆ, ನಾವು ಮುಂದಿನ ಕ್ಲಾಸಿನಲ್ಲಿ ಇದರ ಮುಂದಿನ ಭಾಗವನ್ನು ನೋಡೋಣ. ಬಹಳ ಸಂತೋಷ. ನಮಸ್ಕಾರ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮ್ಮ ಸಂಗೀತ ಶಾಲೆ ಕೇಳಿದ್ರಿ. ಇವತ್ತಿನ ಸಂಗೀತ ಶಾಲೆಯಲ್ಲಿ ಸಂಗೀತ ಗುರುವಾಗಿ ಆಕಾಶವಾಣಿಯ ನಿವೃತ್ತ ಡೆಪ್ಯೂಟಿ ಡೈರೆಕ್ಟರ್ ಹಾಗೂ ಸಂಗೀತ ವಿದ್ವಾಂಸ ಡಾಕ್ಟರ್ ವಾಗೀಶ್ ಅವರು ನಮ್ಮೆಲ್ಲರಿಗೂ ಕೂಡ ದೇವರ ನಾಮಗಳು ಹಾಗೂ ದಾಸರ ಪದಗಳನ್ನ ಹೇಳಿಕೊಟ್ರು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.